ಊಟ ಮಾಡಿದ್ರಾ? ಆಯ್ತು. ನಿಮ್ದು? ಹ್ಮ್, ಆಯ್ತು. ಅಷ್ಟೇನಾ? ಇಲ್ವಲ್ಲ, ಬನ್ನಿ ಮಲ್ಕೊಳ್ಳೋಣ. ಹಾ, ನಾನು ಮಂಚದ ಬಲ್ಗಡೆ ಮಲ್ಕೋತೀನಿ, ನೀವು ಎಡ್ಗಡೆ ಮಲ್ಕೊಳ್ಳಿ. ಈಗ ನನ್ನ ಕಡೆ ತಿರುಗಿ. ನನಗೆ ನೀವು ಕಾಣಿಸ್ತಾ ಇದ್ದೀರಾ, ನಿಮಗೆ ನಾನು ಕಾಣಿಸ್ತಾ ಇದ್ದೀನಿ. ಈಗ ಕಣ್ಣು ಮುಚ್ಕೊಂಡು ಮನೆ ಕಳಿ. ಸರಿ, ನೀವು ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕಿ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕಿ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಯಾವಾಗಲೂ ಹೀಗೆ ನಗ್ನಗ್ತಾ ನೂರು ಕಾಲ ಬಾಳಿ. ಮಾವ ಇದ್ದಿದ್ರೆ ಸಂದಾಕಿರೋದು. ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡ್ತಾರೆ, ಆಮೇಲೆ ನೀವು ಮನೆಗೆ ಬನ್ನಿ. ಅಳಿಯಂದ್ರೆ, ಮದುವೆಗೂ ಮುಂಚೆ ನನಗೆ ತುಂಬ ಭಯ ಇತ್ತು, ದೊಡ್ಡ ಮನೇಲಿ ನಮ್ಮ ಜಾನು ಹೇಗಿರ್ತಾಳೋ, ನೀವಿಬ್ರು ಹೊಂದ್ಕೊಂಡು ಹೋಗ್ತಿರೋ ಇಲ್ವೋ ಅಂತ. ಆದರೆ ಅದನ್ನೆಲ್ಲ ನೀವು ನೀಗಿಸ್ಬಿಟ್ರಿ. ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಅತ್ತೆ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ ಯು ಹೇಳ್ತೀರಾ? ನಮ್ಮವ್ರನ್ನ ನಾನು ಸಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ? ಅಲ್ವಾ ನಮ್ಮರೆ? ಹ್ಞೂ, ಬಾಯ್ ಬನ್ರೆ. ಸರಿ ನಮ್ಮ, ನಾವಿನ್ನು ಹೊರಡ್ತೀವಿ. ಹಾಂ, ನಾನು ಒಂದು ನಿಮಿಷ ಇರು, ಬಂದೆ. ಈ ಕವರ್ ತಗೋ, ನಿನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದರಲ್ಲಿದೆ. ಥ್ಯಾಂಕ್ಸ್ ಅಮ್ಮ. ಸರಿ, ನಾವು ಬರ್ತೀವಿ. ಕುಂಕುಮ ಕೊಡ್ತೀನಿ. ಸರಿ ಅಮ್ಮ, ಹೋಗಿ ಬರ್ತೀವಿ. ಹ್ಞೂ, ಹೋಗಿ ಬಮ್ಮ. ಬರ್ತೀನಿ. ನಂಗೆ ಯಾಕೋ ಇವ್ರು ರಾತ್ರಿ ಬರೋದು ಕಾಣೆ. ಲೇ, ಮನೆಗೆ ಬರದೆ ಇನ್ನೇನು ಬೀದಿಲ್ಲ ಬಿದ್ಕೋತಾರೆ, ತಡಿಯೇ ಬರ್ತಾರೆ. ಅಲ್ಲ ಅಕ್ಕ, ಒಂದು ವೇಳೆ ಟೀಚರು ತವ್ರ ಮನೆಯಾಗೆ ಇರುಮ ಅಂತ ಕೋಣನ ಮನ್ಸು ಬದಲಾಯಿಸ್ಬಿಟ್ರೆ? ಅದೂ ಅಲ್ಲದೆ ಇವತ್ತು ಪ್ರೇಮಿಗಳ ದಿನಾಚರಣೆ,
ಸುಮ್ಕೆ ನನ್ನ ಒತ್ತಾಯ ಮಾಡಬೇಡಿ, ನಾನು ಕಲಿಯಕ್ಕಿಲ್ಲ. ಎದ್ ನಿಂತ್ಕೊಳ್ಳಿ ಅಕ್ಕ. ಯಾಕೆ? ನೀವು ಮೊದಲು ಎದ್ ನಿಂತ್ಕೊಳ್ಳಿ, ಹೇಳ್ತೀನಿ. ಸೂಪರ್ ಅಕ್ಕ ನೀವು. ನಾಯಿ ಕಣ್ಣು, ಏ ನರಿ ಕಣ್ಣು, ಊರವ್ರ ಕಣ್ಣು, ನನ್ನ ಕಣ್ಣು, ಯಾರ ದೃಷ್ಟಿನೂ ತಾಗದೇ ಇರಲಿ ನಮ್ಮ ಅಕ್ಕಂಗೆ. ತೂತು ಅಂತ ಉಗ್ರಿ ಉಗ್ರಿ ಅಕ್ಕ. ಥೋ ನಿಜವಾದ ಪೈಲ್ವಾನ್ ಅಂದ್ರೆ ಯಾರು? ಕುಬ್ಬಿ ಮಿಠಾಯಿ ಕೊಡ್ತೀನಿ, ಲಗ್ನ ಆಗ್ತೀಯಾ? ಇಲ್ಲ ಇಲ್ಲ, ಆಗಕ್ಕಿಲ್ಲ. ಇಪ್ಪತ್ನಾಲ್ಕು ಅವಂಗೆ ಜ್ವರ ಬಿರ್ನೆ ವಾಸಿ ಆಗಂಗ್ ಮಾಡಪ್ಪ ಅಂಜನೇಯ. ಅತ್ತೆಗೆ ರಾಮೋರು ಅಂದ್ರೆ ತುಂಬಾ ಪ್ರೀತಿ ಇರ್ಬೇಕಲ್ವಾ? ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ನಾನು ನಿಂಗೊಂದು ವಿಷಯ ಹೇಳ್ಬೇಕು ಕೇಳಿದ್ರೆ ಖುಷಿಲಿ ಕುಣಿದಾಡ್ಬಿಡ್ತೀಯ. ಏನ್ ಲಕ್ಕಿಯವ್ರೆ ಅದು? ಅಪ್ಪ, ಇವ್ರ ಮನೇನ ಕಂಪ್ಲೀಟ್ ಆಗಿ ರೆಡಿ ಮಾಡಿಸ್ಬಿಟ್ಟೆ. ಆ ಶಾಂತಿ ಅಮ್ಮ ಅರ್ಧಕ್ಕೆ ನಿಂತೋಯ್ತಲ್ಲ, ಅದು ಮುಗಿಸ್ಬಿಟ್ಟೆ. ಅವರಲ್ಲಿಗೆ ಹೋಗ್ತಾರೆ ಅಂತ ಯಾರಪ್ಪ ಹೇಳಿದ್ ನಿನಗೆ? ಅಂದ್ರೆ ನಮ್ಮ ಅತ್ತಿಗೆ ನಿಧಿನ ಹಳೆ ಸ್ಕೂಲಿಂದ ಬಿಡಿಸ್ಬಿಟ್ಟು ಸಂಕೇತಿಪದ ಇಂಗ್ಲಿಷ್ ಸ್ಕೂಲ್ಗೆ ಹಾಕಿದ್ದಾರೆ. ಅಲ್ಲ, ಅಲ್ಲಿಂದ ಸಂಕೇತಿಪ ಟ್ರಾವೆಲ್ ಮಾಡಕ್ಕೆ ಕಷ್ಟ ಆಗುತ್ತಲ್ವಾ? ಆ ಕಷ್ಟನೇ ಬೇಡ ಅಂತ ಹೇಳಿ ಅವರನ್ನೇ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತಿದ್ದೀನಿ. ಅಲ್ಲಿ ಏನೇನೋ ಆಗೋತ್ತವ. ಆದ್ರೆ ಸಾಗರ್ ಈಗ ಲಗ್ನ ಬೇಡ ಅನ್ಲಿಕ್ಕತ್ತಲ್ಲ. ಈ ಲಗ್ನನ ಒಳ್ಳೆ ಅನ್ಲಿಕ್ಕತ್ತಾನ? ಪ್ರೀತಿಸ್ತಿರೋದು ಸಾಗರ್ನ ಅಲ್ಲ, ಸೂರಜ್ನ ಅಂತ ಹೇಳ್ಕೊಳಕ್ ಸಂಕೋಚ ಆಗ್ತಾ ಇತ್ತು. ಆ ನಿನ್ನ ಶೇಷನೇ ನನ್ನನ್ನ ಎಲ್ಲಿ ಕಳಿಸಿರೋದು? ಆ ಕಣದಲ್ಲೂ ವಿಷ ತುಂಬಿಕೊಂಡಿರೋ ನೀನೆಲ್ಲಿ? ಮನಸ್ಸಿಗೆ ತುಂಬಾ ಪ್ರೀತಿಯ ಸುಧೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ? ಕೆಟ್ಟು ಹುಳು ಅಂದ್ಯ? ಕ್ಯಾರಿ,
ಅವಳು ಕಾಟ್ರದಿಂದ ತಪ್ಪಿಸ್ಕೊಳ್ಳಕ್ಕೆ ಇದು ನಮ್ಗೆ ಒಳ್ಳೆ ಆಪರ್ಚುನಿಟಿ. ಅವನ್ನ ಈಗ ಚೀಪ್ ಪೊಸಿಷನ್ ಅಲ್ಲಿ ನಿಲ್ಸಿ ನೀನು ಅವನ ಮೇಲೆ ರಿವೆಂಜ್ ತಗೋಬೇಕು. ಅದಕ್ಕಿದು ಒಳ್ಳೆ ಟೈಮ್. ಬಟ್ ಹೇಗ್ ಜಾನು, ಅದಕ್ಕೂ ನಮಗೂ ಏನ್ ಸಂಬಂಧ? ಸದ್ಯಕ್ಕೆ ಸಂಬಂಧ ಇಲ್ಲ, ಆದ್ರೆ ಅದಕ್ಕೆ ನಾವು ಸಂಬಂಧ ಕಲ್ಪಿಸೋಣ. ಅಂದ್ರೆ ಆ 400,000 ನೀನ್ ಕಟ್ಟಿ ಅವನ ಮನೆಯ ಬಿಡಿಸ್ಕೊಡ್ತೀಯ. ಪ್ರತಿಭಾರು ನಂದಿನಿ ಅವ್ರ ಮನೆಗೆ ಬಂದಿದ್ದಾರೆ ಅಂದ್ರೆ ಆ ನಂದಿನಿ ಎಲ್ಲ ವಿಷಯನ ಹೇಳಿರ್ತಾಳೆ. ಆ ನಂದಿನಿಗೆ ಎಷ್ಟು ಧೈರ್ಯ ಇರಬೇಕು, ನಾವಷ್ಟು ಬೆದರಿಸಿದ್ರು ಕೂಡ ಪ್ರತಿಭಾವ್ರಿಗೆಲ್ಲ ವಿಷಯನ ಹೇಳಿದ್ದಾರೆ. ನಂಗೆ ತುಂಬ ಭಯ ಆಗ್ತಿದೆ ಮೇಡಮ್, ಅವ್ರು ಏನಂತ ಬರೆದಿದ್ದಾರೆ ಅಂತ ನೀವೇ ಓದಿ ಮೇಡಮ್. ನೀವು ನನ್ನನ್ನು ಮೀಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಿದೆ ಅಂದರೆ ಅವ್ರು ನಿಮ್ಮನ್ನು ತುಂಬ ಹತ್ತಿರದಿಂದ ವಾಚ್ ಮಾಡ್ತಿದ್ದಾರೆ. ಅವ್ರು ಬಂದು ನನ್ನ ಮೀಟ್ ಮಾಡಿರೋದು ಬ್ಲ್ಯಾಕ್ ಮೇಲರ್ಸ್ಗೆ ಗೊತ್ತಾಗಿದೆ, ಅದಕ್ಕೆ ಜೀವ ಬೆದರಿಕೆ ಲೆಟರ್ ಹಾಕಿದ್ದಾರೆ. ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಏನಕ್ಕ? ಪಂಚಾಕ್ಷರಿ, ಅಮ್ಮನವ್ರ ಗರ್ಭಗುಡಿಲಿ ಅದ್ಭುತ ಪವಾಡ ನಡೆದಿದೆ. ಪಂಚಾಕ್ಷರಿ, ನೀನು ಈ ಲಿಂಗಾನ ತಗೊಂಡು ಹೊರಗಡೆ ಬಾ. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಅಗೆದು ಮೀಟಿ ತೆಗಿಬೇಕು. Oh, my God.